ಸಿದ್ದರಾಮಯ್ಯನವ್ರಿಗೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಯಾರೋ ಕಾಣದೇ ಇರೋ ಒಬ್ಬ ಸಾಯಿಬಾಬಾ ಟ್ರಸ್ಟ್ ಅನ್ನೋ 1 ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ರು ಪರಮೇಶ್ವರ್ ಇದ್ದಾಗ. ನಾನು ಹೋಲ್ಡ್ ಮಾಡಿದ್ದೀನಿ, ನಾನು ಎದುರಿಗೆ ಹೇಳ್ತೀನಿ ತಂದು ಕೊಡ್ತೀನಿ. ಯಾರು ಇವನು, ಹೌ ಕೆನ್ ಇಟ್ ಟೇಕ್ 1 ಕ್ರೋರ್ ಗ್ರ್ಯಾಂಟ್ ಈ ರೀತಿ ಅಂತೇಳಿ ಎಷ್ಟು ಕೊಟ್ಟಿದ್ದಾರೆ. ನಾವು ತಂದಿಡು ಅಂದ್ರೆ ನಿಮ್ಮ ಮನೆ ಮುಂದೆ, ಈ ಮನೆ ಮುಂದೆ ತಂದು ಇಡ್ಲಿಕ್ಕೆ ಇಡ್ತೀನಿ. ಆದರೆ ನಾನು ಸಭಾ ಲೀಡರ್ ಆಫ್ ದಿ ಅಪೋಸಿಷನ್ಗೆ ಗೌರವ ಕೊಟ್ಟು ಹೇಳ್ತಿದ್ದೀವಿ. ಎಂ ಎಲ್ ಎಗಳೇ ಅವ್ರಿಗೆ ಅವಮಾನ ಮಾಡೋ ಕೃತ್ಯ ಮಾಡೋದು ಮತ್ತೊಂದಿಲ್ಲ. ಈ ಕೇಸಲ್ಲಿ ಅಧ್ಯಕ್ಷರು ತಾವು ಹೇಳಿದ್ರಿ, ಪ್ರಿವಿಲೇಜಸ್ ವಿಚಾರ ಬಂದಾಗ ಪ್ರಿವಿಲೇಜಸ್ ಆರ್ ನಾಟ್ ಕೋಡಿಫೈಡ್. ಇದು ಲಕ್ಷ್ಮೀ ಸಾಗರ್ ಅವರು ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ, ರಾಮಕೃಷ್ಣ ಹೆಗಡೆ ಆಸ್ ಚೀಫ್ ಮಿನಿಸ್ಟರ್, ನಾನು ರೂಲಿಂಗ್ ಪಾರ್ಟಿಯಲ್ಲಿದ್ದೆ. ಒಂದು ಬಿಲ್ಲನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಂಡಿಸಿರಲಿಲ್ಲ, ಮಾತಾಡಿದ್ದೆ, ನೇರವಾಗಿ ಇಲ್ಲಿ ತಂದು ಸಟ್ ರೆಗ್ಯುಲೇಷನ್ಸ್ ಆನ್ ದಿ ಪ್ರೆಸ್. ನಾನು ಅಂದಿನ ಸಭಾಧ್ಯಕ್ಷರಿಗೆ ಬಣಕರ್ ಸಾಹೇಬರಿಗೆ ಕೇಳಿದೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದು ಬಂದಿಲ್ಲ, ಆದ್ದರಿಂದ ನನಗಿಲ್ಲಿ ಸ್ವಾತಂತ್ರ್ಯ ಕೊಡಬೇಕು, ನಾನು ಈ ಬಿಲ್ನ ವಿರೋಧ ಮಾಡ್ತೇನೆ. ದೆನ್ ದಟ್ ಬಿಲ್ ವಾಸ್ ವಿತ್ ಡ್ರಾನ್. ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ಗೆ ಹೋಗಿದ್ದೆವು ನಾವು. ಡಾಕ್ಟರ್ ಅಬ್ದುಲ್ ರೆಹಮಾನ್ ವಾಸ್ ಎ ವೆರಿ ಲರ್ನೆಡ್ ಮ್ಯಾನ್ ಇನ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ. ಸುಮಾರು 6-7 ದಿವಸ ಚರ್ಚೆ ಆಗಿದೆ. ಶಾಸಕರು ಪಾಳ್ಯಗಾರರಾಗೋದಿಲ್ಲ, ಕರೆಕ್ಟು ಮಧುಸ್ವಾಮಿಯವರು ಹೇಳಿದ್ದು, ಎಕ್ಸಿಕ್ಯೂಷನ್ಗೆ ಬರೋದಿಲ್ಲ. ಆದರೆ ಕ್ರಮೇಣ ಅಲ್ಲಿಗೆ ಬಂದು ತಲುಪಿದ್ದೇವೆ. ಆಕಸ್ಮಿಕವಾಗಿ ಆದರೆ ಯಾರೋ ಪ್ರತಿಷ್ಠಿತರು, ನಿಮ್ಮ ಊರಿನವ್ರು ಒಬ್ಬರು ಸೈಂಟಿಸ್ಟ್ ಇರ್ತಾರೆ, ಅವರೇನೋ ಒಂದು ಪತ್ರ ಬರೀತಾರೆ, ನಾನು ಈ ಊರಲ್ಲಿ ಹುಟ್ಟಿ ಬೆಳೆದವನು, ನಾನು ನಮ್ಮ ಊರಿಗೆ ಹೋಗಿದ್ದೆ, ಒಂದು ರಸ್ತೆ ಆಗಬೇಕು. ನಾಟ್ ಎ ಮಿಸ್ಟೇಕ್. ಇದು ಸ್ವಾಮ್ಯ ಆಗೋದಿಲ್ಲ ಶಾಸಕರು. ಆದರೆ ಅವರ ಮೇಲೆ ಚುನಾವಣೆಗೆ ಸ್ಪರ್ಧಿಸಿ ಸೋತಂಥವ್ರನ್ನ ಒಂದೋ ಎರಡು ಕೆಲಸ ಇದ್ರೆ ಮಾಡ್ಬೋದು. ಹಿ ಹ್ಯಾಸ್ ಆಲ್ಸೋ ಬಿನ್ ಎ ಮೆಂಬರ್ ಆಫ್ ದಿಸ್ ಹೌಸ್, ವಾಸ್ ಎ ಮಿನಿಸ್ಟರ್. ಆ ಸೌಜನ್ಯ ಕೂಡ ನಾವು ತೋರಿಸ್ಬೇಕು. ಪ್ರತಿ ಕೆಲಸ ಮಾಡುವಾಗ ಅವ್ರ ಹೆಸರು ನಮೂದು ಮಾಡೋದು, ಆ ಕೆಲಸ ಅವ್ರು ಹೇಳಿದ್ರಿಂದ ಮಾಡಿದ್ದೀವಿ ಅಂತ ಹೇಳೋದು. ಇವರು ಶಾಸಕರಾಗಿದ್ದು ನಿರುಪಯುಕ್ತರಾದಾಗ ಶಾಸನ ಮಾಡುವುದೇ ಶಾಸಕರ ಕೆಲಸವಾದರೂ ಸಹ ಆತನಿಂದ ಕೂಡ ಕೆಲವು ನಿರೀಕ್ಷೆಗಳು ಜನರಿಗೆ ಇರುತ್ತಲ್ಲ. ಆಗ ಆತ ಕೆಲಸ ಮಾಡೋದನ್ನು ಎಲ್ಲೋ ಒಂದು ಕಡೆಗೆ ಅನ್ನ ನಿರ್ಬಂಧಿಸಿದಂಗೆ ಆಗೋದಿಲ್ವಾ? ಅಲ್ಲ, ಭೂಮಿ ಪೂಜೆಗೆ ಉದ್ಘಾಟನೆಗೆ ಶಾಸಕರೇ ಹೋಗ್ಬೇಕಲ್ಲ, ಶಿಷ್ಟಾಚಾರ.